ಪಕ್ಷದ ಸಂಘಟನೆ ಬಗ್ಗೆ, ಬೋರ್ಡ್ ಕಾರ್ಪೊರೇಷನ್ ಬಗ್ಗೆ, ರಾಜ್ಯದ ಎಲ್ಲ ಬರೀ ಬೆಂಗಳೂರೇ ಆಗಬಾರದು, ಎಲ್ಲ ಕಡೆಗೂ ಹಂಚಬೇಕು ಅನ್ನೋ ದೃಷ್ಟಿಯಿಂದ ಕಲ್ಯಾಣ ಕರ್ನಾಟಕ, ಮಧ್ಯ ಕರ್ನಾಟಕ, ಕಿತ್ತೂರು ಕರ್ನಾಟಕ ಎಲ್ಲ ಕಡೆ ಶಾಸಕರಿಗೆ ಕಾರ್ಯಕರ್ತರೆಲ್ಲ ಚರ್ಚೆ ಮಾಡಿದ್ವಿ. ಫಸ್ಟು ಶಾಸಕರುಗಳನ್ನ ಫಸ್ಟ್ ಲಿಸ್ಟು ಯಾವ್ದಾದ್ರು ಏನೇನು ಕೊಡ್ಬೋದು ಅದೆಲ್ಲ ಕೂಡ ಚರ್ಚೆ ಆಗಿದೆ. ಇನ್ನೊಂದು ರೌಂಡ್ ಈಗ ಸದ್ಯಕ್ಕಿರೋ ನಮ್ಮ ನ್ಯಾಷನಲ್ ಲೀಡರ್ಸ್ ಎಲ್ಲ ಆ ಲಿಸ್ಟ್ನ ನೋಡಬೇಕಾಗ್ತದೆ, ಅವರು ಸೊ ತಗೊಂಡೋಗಿ ತೋರಿಸ್ಬೇಕಾಗ್ತದೆ. ಅದಕ್ಕೆ ಇನ್ನೊಂದು ರೌಂಡ್ ಬರ್ತಾರೆ, ಬಂದು ಕೆಲವರೆಲ್ಲ ಅವರವ್ರ ಅಭಿಪ್ರಾಯಗಳನ್ನು ಕೇಳ್ತಾ ಇದ್ದಾರೆ. ಕೆಲವು ಸೀನಿಯರ್ ಲೀಡರ್ಸ್ನೆಲ್ಲ ಕರೆದುಕೊಂಡು ಫೋನಲ್ಲಿ ಮತ್ತೊಂದೆಲ್ಲ ಮಾತಾಡಿ ಎಲ್ಲೆಲ್ಲಿ ನಾವು ಅಕಾಮಡೇಟ್ ಮಾಡಬಹುದು ಅನ್ನೋದೆಲ್ಲ ಒಂದು ಅಭಿಪ್ರಾಯನೂ ನಾವು ಕೇಳ್ತಾ ಇದೀವಿ. ಕೇಳಿ ಒಂದು ತೀರ್ಮಾನಕ್ಕೆ ಬರ್ತೀವಿ. ನೋಡಪ್ಪ, ಈಗ ಫಸ್ಟು ನಾವು ಅರ್ಥ ಮಾಡ್ಕೋಬೇಕು, ಎಲೆಕ್ಷನ್ಗಳು ನಡೀತಾ ಇದೆ. ನಾನು ಈಗ ಸಿಎಂ ಒಂದು ದಿನ ಅಲ್ಲಿಗೆ ಹೋಗ್ಬೇಕು, ನಾನು ಎರಡು ದಿನ ಹೋಗ್ಬೇಕು, ಅವರು ಇಲ್ಲಿಂದ ತೆಲಂಗಾಣ ಹೋಗ್ಬೇಕು, ನಮ್ಮ ಪ್ರಚಾರ ಕೂಡ ನಮ್ಮ ಪಕ್ಷದ ಪ್ರಚಾರ ಕೂಡ ನಾವು ಹೋಗ್ಬೇಕು. ಆದಷ್ಟು ಜಲ್ದಿ ಮಾಡ್ತೀವಿ, ತಿರುಗಿ 28ಕ್ಕೆ ಅವರು ಇಲ್ಲಿಗೆ ಬರ್ತಾರೆ. ಗೃಹ ಸಚಿವರು ಮುಂಚಿಕೊಂಡಿದ್ದಾರೆ ಅನ್ನೋ ಮಾತು ಯಾಕೆ, ಯಾರು ಹೇಳಿದ್ದು? ಚರ್ಚೆಗಳಾಗ್ತಾ ಇದೆ ಸರ್, ಯಾಕಂದ್ರೆ ಸೀನಿಯರ್ ಲೀಡರ್ ನಮ್ಮನ್ನ ಬಿಟ್ಟು ಯಾರು ಗೃಹ ಸಚಿವ ಬಂದಿರೋ ಇಷ್ಟೊಂದು ಗೃಹ ಸಚಿವರು ಕೂತು ಗೃಹ ಸಚಿವರು ಎಷ್ಟು ಓ ಗೃಹ ಸಚಿವರ ಗೃಹ ಸಚಿವರು ಬೆಳಗಾಮಿಂದ ಬಂದ್ರೆ ಅವ್ರಾಕ್ ಮುಡಿಸ್ಕೊಳಕ್ ಹೋಗ್ತಾರೆ. ನಾನು ಪವರ್ ಮಿನಿಸ್ಟರ್ ಅನ್ಕೊಂಡಿದ್ದೆ, ಅವ್ರು ಬಂದ್ರು, ಅವ್ರು ಬೆಳಗಾಮ್ ಹೋಗಿದ್ರು, ಬೆಳಗಾಮಿಂದ ಬಂದು ಇಷ್ಟೊತ್ತು ಈಗ ಅವ್ರು ಇದ್ರು ಹೋದ್ರು. ಜಸ್ಟ್ ಎಲ್ಲ ಕೆಲವು ವಿಚಾರಗಳೆಲ್ಲ ಚರ್ಚೆ, ಯಾರು ಯಾಕೆ ಮುಗಿಸ್ಕೊಳಕ್ ಹೋಗ್ತಾರೆ? ಎಲ್ಲ ಫಸ್ಟ್ ಎಲ್ಲ ಚರ್ಚೆ ಮಾಡಾದ್ಮೇಲೆ ಲೋಕಸಭೆ ಎಲ್ಲ ರಿಪೋರ್ಟ್ಸ್ ಇನ್ನ ಒಂದು ಅರ್ಧ ಜನ ಕೊಟ್ಟಿದ್ದಾರೆ, ಇನ್ನು ಅರ್ಧ ಜನ ಕೊಡಬೇಕು, ಕೆಲವೆಲ್ಲ ಅಟೆಂಡ್ ಮಾಡ್ತಾ ಇದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.